हेलो फ्रेंड्स, वेलकम टू प्रेमा रेसिपीस। इवत्तिन स्पेशल ईरुली बोंडा माडोदन्न नोडिकोळ्ळोण। ई बोंडादल्लि मनेयल्लिरुवंत इंग्रीडियंट्स न हाकि सुलभवागि माडोदन्न तोरिस्कोड्ता इदीनि। मेलेल्ल क्रिस्पी आगि ओळगडे सॉफ्ट आगि तुंबा चेन्नागि बरुत्ते। बेळे सारो तिळि सारो माडिदागो इल्ल अंद्रे ईवनिंग टाइम अल्लि स्नाक्स आगो नीवु सुलभवागि माड्कोळ्ळबहुदु। माडोव विधान, ಅಗಲವಾಗಿರುವಂಥ ಬೌಲ್ ತೊಗೊಂಡಿದ್ದೀನಿ। ಇದರಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಸಿಟ್ಟು, ಅಂದರೆ 150 ಗ್ರಾಮಷ್ಟು ಕಡಲೆ ಹಸಿಟ್ಟನ್ನು ಹಾಕ್ಕೊಂಡಿದ್ದೀನಿ। ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟು। ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ಬೋಂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ। ಅದಾದ ನಂತರ ಚಿಟಿಕೆಯಷ್ಟು ಅಡಿಗೆ ಸೋಡನ್ನು ಹಾಕ್ಕೊಳ್ತಿದ್ದೀನಿ। ಹಾಗೆಯೇ ಎರಡು ಈರುಳ್ಳಿನ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಹಾಕ್ತಿದ್ದೀನಿ। ಈರುಳ್ಳಿ ನಮಗೆ ಬೋಂಡದಲ್ಲಿ ಸೆಂಟ್ರಲ್ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ, ಅದರಿಂದ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ। ಹಾಗೆ 5 ಅಥವಾ 6 ಹಸಿಮೆಣಸಿನಕಾಯಿಯನ್ನು ಹಾಕ್ತಿದ್ದೀನಿ। ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೀನಿ। ನಂತರ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಕಟ್ ಮಾಡಿ ನಾನು ಹಾಕ್ಕೊಳ್ತಿದ್ದೀನಿ। ಇದ್ರ ಜೊತೆಯಲ್ಲಿ ನೀವು ಸೊಪ್ಪು ಹಾಕಿ ಮಾಡೋರು ಮಾಡ್ತಾರೆ, ಅಂದರೆ ಸಬ್ಬಚ್ಚಿಗೆ ಸೊಪ್ಪು ಬರುತ್ತಲ್ವ, ಅದನ್ನು ಹಾಕಿ ಮಾಡ್ಕೊಳ್ಬೋದು। ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲು ನಾವು ಕೈಯಲ್ಲಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡಬೇಕು। ನೋಡಿ, ನಾನು ಮಾಡ್ತಿದ್ದೀನಲ್ವ, ಆ ರೀತಿ ನೀವು ಮಾಡ್ಕೊಳ್ಳಿ। ಏಕೆಂದರೆ ನಮಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಅದು ಬಿಟ್ಟ ನಂತರ ನಮಗೆ ಎಷ್ಟೆಷ್ಟು ನೀರು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಳ್ಬೋದು। ನೋಡಿ, ನಾನು ಮಾಡ್ತಾ ಇದ್ದೀನಿ। ಆ ರೀತಿ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ। ತುಂಬ ಗಟ್ಟಿನೂ ಇರಬಾರ್ದು, ಹಾಗಂತ ತುಂಬ ನೀರಾಗೂ ಇರಬಾರ್ದು। ಅದರಿಂದ ಕರೆಕ್ಟಾಗಿ ನೀವು ನೀರನ್ನು ಸೇರಿಸ್ತಾ ಮಿಕ್ಸ್ ಮಾಡಬೇಕು, ಈ ಹದಕ್ಕಿದ್ರೆ ಕರೆಕ್ಟಾಗಿರುತ್ತೆ। ನೀವು ಈ ಬೋಂಡನ ಒಂದು ಗಂಟೆ ಬಿಟ್ಟು ಮಾಡ್ತೀನಿ ಅನ್ನೋದಾದರೆ ಇನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಯಾಕಂದರೆ ಮತ್ತೆ ನಮ್ಗೆ ನೀರು ಬಿಟ್ಕೊಳ್ಳುತ್ತೆ। ನಾನು ಈಗಲೇ ಮಾಡ್ತಾ ಇರೋದ್ರಿಂದ ಈ ಥಿಕ್ನೆಸ್ಗೆ ಮಾಡ್ಕೊಂಡಿದ್ದೀನಿ। ಓಕೆ, ಈಗ ಸ್ಟೌ ಮೇಲೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ। ನೋಡಿದ್ರಲ್ಲ, ಇದು ಬಿಸಿ ಆಗ್ತಾ ಇದೆ। ಈಗ ಯಾವ ರೀತಿ ಬೋಂಡ ಹಾಕೋದು ಅಂತ ತೋರಿಸ್ತೀನಿ. ಒಂದು ಬೌಲಲ್ಲಿ ನೀರು ತಗೊಂಡು ಕೈನ ಡಿಪ್ ಮಾಡಿ, ನಂತರ ಒಂದು ಸೈಡಲ್ಲಿ ಯಾವ ಸೈಜ್ ಬೇಕೋ ನೀವು ಆ ಸೈಜಲ್ಲಿ ತಗೊಂಡು ನೀಟಾಗಿ ರೌಂಡ್ ಶೇಪ್ ಮಾಡಿ ನಂತರ ಎಣ್ಣೆನಲ್ಲಿ ಹಾಕ್ಕೊಳ್ಬೇಕು. ನೋಡಿದ್ರಲ್ಲ, ಒಂದ್ರ ಪಕ್ಕ ಒಂದು ನಾನು ತೋರಿಸ್ತಿದ್ದೀನಲ್ವ, ಆ ರೀತಿ ನಿಧಾನಕ್ಕೆ ನೀವು ಹಾಕ್ಕೊಳ್ಳಿ. ನಿಮಗೆ ಕೈಯಲ್ಲಿ ಹಾಕೋಕ್ಕೆ ಬರಲಿಲ್ಲ ಅಂದರೆ ನೀವು ಸ್ಪೂನಲ್ಲೂ ಹಾಕ್ಬೋದು, ತೊಂದರೆ ಇಲ್ಲ. ಹಾಗೆಯೇ ಎಣ್ಣೆನಲ್ಲಿ ಎಷ್ಟು ಬೋಂಡ ಇಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನೀವು ಹೆಚ್ಚಿಗೆ ಹಾಕ್ಬಿಟ್ರೂ ಸರಿಯಾಗಿ ಫ್ರೈ ಆಗೋದಿಲ್ಲ. ಇದು 2 ನಿಮಿಷ ಬಿಟ್ಟ ನಂತರ ನಿಧಾನಕ್ಕೆ ನಾವು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಈಗ 2 ನಿಮಿಷ ಆಗಿದೆ, ಅದಾಗದೇ ಮೇಲೆ ಬಿಟ್ಕೊಂಬಂದಿದಲ್ವ, ಈಗ ನಿಧಾನಕ್ಕೆ ಟರ್ನ್ ಮಾಡಬೇಕು. ನೀಟಾಗಿ ಬರುತ್ತೆ ನಮಗೆ ಈ ಸೈಡು ಆ ಸೈಡು ಟರ್ನ್ ಮಾಡ್ಕೊಳ್ತಾ 3 ಅಥವಾ 4 ನಿಮಿಷ ನಾವು ರೋಸ್ಟ್ ಮಾಡಬೇಕು. ಹಾಗೆ ಸ್ಟೌವನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ರೋಸ್ಟ್ ಮಾಡಬೇಕು. ನೋಡಿ, ಫೈನಲಿ ನಮಗೆ ಬೋಂಡ ಅಂತೂ ರೆಡಿ ಆಗೋಯಿತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಹಾಗೆ ಎಷ್ಟು ಸಿಂಪಲಾಗಿ ಮಾಡ್ಕೊಂಡ್ವಿ. ನೋಡಿ, ಈಗ ನಾನು ಟಿಶ್ಯೂ ಪೇಪರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಮೇಲೆ ಹಾಕೋದ್ರಿಂದ ಎಣ್ಣೆ ಪೂರ್ತಿ ಹೀರ್ಕೊಳ್ಳುತ್ತೆ. ಈಗ ನೋಡಿ, ಮತ್ತೆ ನಾನು ಇನ್ನೂ ಒಂದ್ಸಲ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ರೀತಿ ಒಂದೊಂದೇ ನೀವು ಹಾಕಬೇಕು. ಹಾಗೆಯೇ ಎಣ್ಣೆನೂ ಜಾಸ್ತಿ ಬಳಸೋದಕ್ಕೆ ಹೋಗಬೇಡಿ, ಏಕೆಂದರೆ ಒಂದು ಸ್ವಲ್ಪ ಎಣ್ಣೆ ಕಲರ್ ಚೇಂಜ್ ಆದರೆ ನಾವು ಬೇರೆ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಲ್ಲ. ಅದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ಸೇರಿಸ್ಕೊಳ್ಳಿ. ಓಕೆ, ಇದು ಸಹ ಆಯಿತು, ಅದನ್ನು ಸಹ ಅದೇ ಪ್ಲೇಟಲ್ಲೇ ತೆಗೆದಿಟ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ಬೋಂಡಾಗೆ ನಮಗೆ ಚಟ್ನಿ ಬೇಕು ಅನ್ನೋದೇನೂ ಇಲ್ಲ, ಹಾಗೆ ತಿನ್ಬೋದು. ತುಂಬ ಸ್ಪೈಸಿಯಾಗಿ ರುಚಿ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.